ವಿದ್ಯಾರ್ಥಿಗಳಿಗೆ ಈ ತರ ಕೆಲಸ ಆಗುತ್ತಾ ನಾವು ನಿನ್ನೆಯ ದಿನದಲ್ಲಿ ಮುಳುಗದ ಸೂರ್ಯ ಮಧ್ಯ ಭಾಗವನ್ನು ಆಲಿಸಿದ್ವಿ ಅಲ್ವಾ. ಪಗು ಸಿದ್ದಾಪುರವರು ಒಬ್ಬ ಸಾಧಕರ ಬಗ್ಗೆ ಇಲ್ಲಿ ತಿಳಿಸ್ತಕ್ಕಂಥ ಒಂದು ಪದ್ಯ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ ಅವರ ಒಂದು ವಿವರಣೆಯನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮುಳುಗದ ಸೂರ್ಯ ಪದ್ಯ ಭಾಗ. ಅಂದರ ಬಾಳಿನ ಸುಂದಿರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ. ಅಂಧ ಅಂದ್ರೆ ಕುರುಡ, ಕುರುಡರು. ಅಂಧರ ಬಾಳಿನ ಸುಂದರ ಚಂದಿರ, ಸುಂದರವಾಗಿರ್ತಕ್ಕಂಥ ಚಂದಿರ ಅಂದ್ರೆ ಚಂದ್ರ. ಯಾರವರು? ಗದುಗಿನ ಗವಾಯಿ ಗಿರಿಶಿಖರ. ಗವಾಯಿ ಅಂದ್ರೆ ಹಾಡುಗಾರ. ಗವಾಯಿ ಅಂದ್ರೆ ಹಾಡುಗಾರ. ಗಿರಿ ಶಿಖರ, ಶಿಖರ ಅಂದ್ರೆ ಗಿರಿ, ಶಿಖರ ಅಂದ್ರೆ ಗಿರಿಯ ತುದಿ, ಪರ್ವತದ ತುದಿ ಏನು ಚೂಪಾಗಿರುತ್ತಲ್ಲ ಅದು. ನಾವು ಶಿಖರ ದೇವಸ್ಥಾನದ ಶಿಖರ ಅಂತ ಕರಿತೇವೆ, ರಥದ ಶಿಖರ ಅಂತ ಕರಿತೇವಲ್ವ, ಅದರ ಮೇಲಿನ ತುದಿ ಅಂದ್ರೆ ಒಂದು ಪರ್ವತ ಹಿಂಗಿರುತ್ತಲ್ಲ, ಇದು ಆ ಪರ್ವತದ ಶಿಖರ ತುದಿ ಅಂತ ಹೇಳ್ತೇವೆ. ಇದೇ ಭಾಗವನ್ನು, ಈ ಒಂದು ಭಾಗ ನಾವು ಶಿಖರ ಅಂತ ಕರಿತೇವೆ. ಹಾಗೆ ಗದುಗಿನ ಗವಾಯಿ ಗಿರಿ ಶಿಖರ, ಒಂದು ಪರ್ವತಕ್ಕೆ ಶಿಖರ ಹೇಗೆ ಅಂದವಾಗಿ ಕಾಣುತ್ತೋ, ಒಂದು ದೇವಾಲಯ ಇರ್ಬೋದು, ಒಂದು ರಥ ಇರ್ಬೋದು, ಅಥವಾ ಮತ್ತೊಂದಿರ್ಬೋದು, ಅದರ ಒಂದು ಆ ತುದಿ ಹೇಗೆ ಅಂದವಾಗಿರುತ್ತೋ ಹಾಗೆ ಆ ಪರ್ವತ, ಆ ದೇವಾಲಯ ಸುಂದರವಾಗಿ ಕಾಣೋಕ್ಕೆ ಸಾಧ್ಯ ಅಂದ್ರೆ ಎಲ್ಲರೂ ನೋಡೋ ಹಾಗೆ ಅದು ಗಮನ ಸೆಳೆಯುತ್ತೆ. ಅದೇ ರೀತಿ ಈ ಕುರುಡರಿಗೆ, ಈ ಕುರುಡರಿಗೆ ಕಣ್ಣು ಕಾಣದೇ ಇರತಕ್ಕಂತಹ ಕುರುಡರಿಗೆ ಆ ಸುಂದರವಾಗಿರ್ತಕ್ಕಂಥ ಚಂದ್ರನಾಗಿರ್ತಕ್ಕಂತಹ ರಾತ್ರಿ ಬಾನಂಗಳದಲ್ಲಿ ಹೊಳಿತಾ ಇರ್ತಕ್ಕಂತಹ, ಮಿಂಚ್ತಾ ಇರ್ತಕ್ಕಂತಹ, ಎಲ್ಲರ ಆಕರ್ಷಣ ಕೇಂದ್ರದಿಂದ ಇರ್ತಕ್ಕಂತಹ ಆ ಚಂದ್ರ ಹೇಗೆ ಇರೋ ಹಾಗೆ ಈ ಕುರುಡರಿಗೆ ಈ ಗದುಗಿನಲ್ಲಿರ್ತಕ್ಕಂತಹ ಈ ಗವಾಯಿಗಳು, ಹಾಡುಗಾರರು ಅವರಿಗೆ ಶಿಖರ ಆಗಿದ್ರು, ಗಿರಿ ಶಿಖರವಾಗಿದ್ರು ಅಂತ ಇಲ್ಲಿ ಕವಿ ಹೇಳುತ್ತಾ ಮುಂದೆ ಹೇಳ್ತಾರೆ. ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಬೆಟ್ಟದ ಆಚೆ, ಬೆಟ್ಟಗಿಂತ ಆಚೆ ಆಚೆ ಅಂದ್ರೆ ಏಳು ಸಮುದ್ರಗಳ ತಳ, ಅದು ಇಡೀ ಪ್ರಪಂಚಾದ್ಯಂತ, ನಮ್ಮ ಕರ್ನಾಟಕ ಅಲ್ಲ, ಗದಗು ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚಾದ್ಯಂತವಾಗಿ ಬೆಟ್ಟದಾಚೆಗೆ ಅಂದ್ರೆ ತನ್ನ ಊರು ಬಿಟ್ಟು ಆ ಕಡೆ ತಾ ಬೆಳೆದು ನಿಂತು ಎಲ್ಲ ಕಡೆನೇ ಇವರ ಕೀರ್ತಿ ಹಕ್ಕುತ್ತಂತ ಇಲ್ಲಿ ಇದರ ವಿವರಣೆಯನ್ನು ಹೇಳ್ತಾರೆ. ಬೆಟ್ಟದಾಚೆ ತಾ ಬೆಳೆದು ನಿಂತನು, ತನ್ನ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರದಲ್ಲಿಯೂ ಸಹಿತ, ಬೇರೆ ಸ್ಥಳಗಳಲ್ಲೂ ಸಹಿತ ಇವರು ನಿಂತರು. ಅವ್ರು ಯಾರಪ್ಪ ಅಂದ್ರೆ ಪುಟ್ಟರಾಜ ಕವಿ ಪ್ರಭಾಕರ. ಪ್ರಭಾಕರ ಅಂದ್ರೆ ಸೂರ್ಯ ಅಂತ ಸಹಿತ ನಾವು ಹೇಳ್ತಾರೆ. ಸೂರ್ಯ ಇನ್ನೊಂದು ಹೆಸರು, ಪ್ರಭಾಕರ ಅಂದ್ರೆ ಯಾರು? ಸೂರ್ಯ, ಭಾಸ್ಕರ, ಆದಿತ್ಯ, ರವಿ, ಹೀಗೆ ಬೇರೆ ಬೇರೆ ಹೆಸರಿಂದ ಸಹಿತ ನಾವು ಏನ್ ಮಾಡ್ತವೆ ಈ ಸೂರ್ಯನನ್ನ ಕರಿತಾರ ಪ್ರಭಾಕರ. ಸೂರ್ಯನ ಹಾಗೆ ಇವನು ಬೆಳೆದು ನಿಂತರು. ಅವ್ರು ಯಾರಪ್ಪ ಅಂದ್ರೆ ಪುಟ್ಟರಾಜಗಳು, ಪುಟ್ಟರಾಜ ಗವಾಯಿಗಳು. ಗದುಗಿನ ಒಂದು ಐತಿಹಾಸಿಕ ಸ್ಥಳದಾಗಿರ್ತಕ್ಕಂತಹ, ತನ್ನದಾದಂತಹ ನೆಲೆಯಲ್ಲಿ ಸಾಧನೆ ಮಾಡಿಬಿಟ್ಟಿರ್ತಕ್ಕಂತಹ ಒಂದು ಸ್ಥಳ ಈ ಗದುಗಿನ ಗವಾಯಿಗಳ ಒಂದು ಮಠ. ಅಲ್ಲಿನ ಪೀಠಾಧಿಪತಿಗಳಾಗಿರ್ತಕ್ಕಂಥದ್ದು ಆಗಿದ್ದಂಥವರು ಈ ಪುಟ್ಟರಾಜ ಕವಿಗಳು. ಅವರು ಈ ಅಂದರ ಬಾಳಿನ ಸುಂದರ ಚಂದ್ರನಾಗಿ ಬೆಟ್ಟದ ಆಚೆ ಎಲ್ಲ ಕಡೆಯೂ ಸಹಿತ ಬೆಳೆದ ನಿಂತರು ಅಂತ ಇಲ್ಲಿ ಕವಿ ಪಗು ಸಿದ್ದಾಪುರವರು ನಮಗೆ ತಿಳಿಸ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ. ಇಲ್ಲಿ ನಾನಾ ಸಮಸ್ಯೆಗಳಿದ್ದಾವೆ, ಬೇರೆ ಬೇರೆ ಜನರು ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಇಂತಹ ಜನಕ್ಕೆ ಕಣ್ಣುಗಳಿದ್ದು ಎಲ್ಲ ದೈಹಿಕವಾಗಿ ಎಲ್ಲ ರಚನೆ ಸರಿಯಾಗಿದ್ದರೂ ಸಹಿತ ಅವರು ಇಂತಹ ಜನರಿಗೆ ಸಹಾಯ ಮಾಡೋಕ್ಕೆ ಹಿಂದೇಟು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವರು
ಇಲ್ಲದ ಹಾಗೆ ಕಣ್ಣುಗಳಿದ್ರು ಸಹಿತ ಇಲ್ಲದ ಹಾಗೆ ತನ್ನ ಪಕ್ಕದಲ್ಲಿ ಯಾರೋ ಒಬ್ಬ ನರಳ್ತಾ ಇದ್ದಾರೆ, ನೋವು ನಿಂತಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತಂದು ಸಹಿತ ಅವರ ಸಹಾಯಕ್ಕೆ ನಿಲ್ಲದೆ ಇವರೇ ಮಾಡ್ತಾರೆ, ಮುಂದಕ್ಕೆ ಸಾಕ್ತಕ್ಕಂತಹರು ಹಲವು ಜನ ಇದ್ದಾರೆ. ಸುಮಾರು ಜನ ಅವರೇ, 100 to 99% ಜನ ಏನಾದ್ರೆ ಅಂಥವರೇ ಇದ್ದಾರೆ. ಕಣ್ಣುಗಳಿದ್ರು ಸಹಿತ ಇಲ್ಲದ ಹಾಗೆ, ತಮ್ಮ ಕಂಡರೂ ಸಹಿತ ಅದನ್ನು ನೋಡದೆ ಇರೋ ಹಾಗೆ ಇಲ್ಲಿ ಜೀವನವನ್ನು ಸಾಕ್ತಾ ಇದ್ದಾರೆ. ಅಂದ್ರೆ ಒಂದು ರಸ್ತೆಯನ್ನು ಹೋಗುವಾಗ ಅಲ್ಲಿ ಕಲ್ಲಿರುತ್ತೆ, ಮುಳ್ಳಿರುತ್ತೆ, ಅವ್ರನ್ನ ನಾವು ನೋಡ್ತೇವೆ, ನಾವೇನ್ ಮಾಡ್ತೇವೆ, ಸೈಡ್ ಸರಿದು ಹೋಗ್ತೇವೆ. ಅದೇ ಯಾರೋ ಒಬ್ರು ನಮಗೇನೋ ಕಂಡಿದ್ದೇವೆ, ನಾನು ನೋಡಿದೆ ಹೋದೆ, ಸೈಡ್ ಹೋದೆ ಅಂತ ತಿಳ್ಕೊಳ್ಳಿ. ಈಗ ಯಾರೋ ಕಣ್ಣಿದ್ದ ಮಾಡ್ತಾರೆ, ಅದು ನೋಡೋದಿಲ್ಲ, ಅದು ತುಳಿತಾರೆ, ಎಡುತ್ತಾರೆ, ಬೀಳ್ತಾರೆ, ಅವ್ರ ತೊಂದರೆ ಆಗುತ್ತಲ್ವಾ. ಅದನ್ನ ಅರಿಯದ ಜನರು ಕಣ್ಣುಗಳಿದ್ರು ಸಹಿತ ಇಲ್ಲದ ಹಾಗೆ ಈ ಜಗತ್ತಿನಲ್ಲಿ ಬರುತ್ತಾ ಇದ್ದಾರೆ. ಎಷ್ಟೋ ಸುಮಾರು ಜನರು, ಹಲವು ಜನರು ಏನು ಮಾಡ್ತಾರೆ, ಅಷ್ಟು ಕಣ್ಣುಗಳಿದ್ರು ಸಹಿತ ಇಲ್ಲದ ಹಾಗೆ ಬದುಕ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಕೆಲವರಿದ್ದಾರೆ, ಇರದೇ ಇದ್ದರು ಇದ್ದಂತೆಯರು ಸಾಧಕರಾಗಿ ಕೆಲವು ಜನ. ಕಣ್ಣುಗಳಿದ್ದು ಇಲ್ಲದಂತೆ ಇರತಕ್ಕಂಥವ್ರು ಹಲವು ಜನ, ಆದರೆ ಕಣ್ಣುಗಳು ಇರದೇ ಇದ್ದರೂ ಸಹಿತ, ತಮ್ಮ ಕಣ್ಣು ಇರದೇ ಇದ್ದರೂ ಸಹಿತ, ನಾವು ಕುರುಡರಾಗಿದ್ದರೂ ಸಹಿತ ಸಾಧಕರಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ, ಅಥವಾ ತನ್ನ ಹಾಗೆ ಕಣ್ಣು ಇಲ್ಲದೇ ಇರೋರಿಗೂ ಸಹಿತ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲಿ ಕೆಲವು ಜನ ಇದ್ದಾರೆ. ಆ ಕೆಲವು ಜನರಲ್ಲಿ ಸೇರ್ತಾರೆ ಈ ಪುಟ್ಟರಾಜ ಗವಾಯಿಗಳು. ಅರ್ಥಾತ್ ಮಕ್ಕಳೇ, ಕಣ್ಣುಗಳಿದ್ದರೂ ಸಹಿತ ಕಣ್ಣು ಕಾಣದ ಹಾಗೆ ಕಣ್ಣು ಮುಚ್ಚಿಕೊಂಡಿರ್ತಕ್ಕಂಥವರು ಬಹಳ ಜನ ಇದ್ರೆ, ಕಣ್ಣುಗಳು ಇರದೇ ಇದ್ರೂ ಸಹಿತ ಜನರಿಗೆ ಸಹಾಯ ಮಾಡ್ತಾ, ಸಮಾಜಕ್ಕೆ ಒಳಿತನ ಮಾಡ್ತಾ ಸಾಧನೆ ಮಾಡಿ ಇಲ್ಲಿ ಕೆಲವು ಜನರು ಏನು ಮಾಡಿದ್ದಾರೆ, ಮಿಂಚ್ತಾ ಇದ್ದಾರೆ, ಸಾಧಕರಾಗಿ ನೆಲೆ ನಿಂತಿದ್ದಾರೆ ಅಂತ ಇಲ್ಲಿ ಭಗವ ಸಿದ್ದಾಪುರ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಕಟ್ಟಿ ಬೆಳೆಸಿದ ಹುಟ್ಟು ಹಾಕಿದ ಘಾನ ಯೋಗಿಯು ಸ್ವರಲೋಕ. ಕಟ್ಟಿ ಬೆಳೆಸಿದ ಅಂದ್ರೆ ಈ ಪುಟ್ಟರಾಜ ಗವಾಯಿಗಳು ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾರೆ, ಅದನ್ನು ಹುಟ್ಟು ಹಾಕ್ತಾರೆ, ಅದರ ರಚನೆಕಾರರಾಗ್ತಾರೆ, ಅದನ್ನ ಅಷ್ಟೇ ರಚನೆ ಮಾಡಕ್ಕೆ ಬಿಡೋದಲ್ಲ, ಅದನ್ನ ಇಡೀ ದೇಶಾದ್ಯಂತ, ಅದನ್ನ ಇಡೀ ರಾಜ್ಯಾದ್ಯಂತ ಅದನ್ನು ವಿಸ್ತರಣೆ ಮಾಡ್ತಾರೆ. ಆದರೆ ಯಾವುದು ಅಂದ್ರೆ ಗಾನಯೋಗಿಯು ಒಂದು ಸ್ವರಲೋಕವನ್ನ, ಸಂಗೀತ ಶಾಲೆಯನ್ನ ಇವರು ಪ್ರಾರಂಭವನ್ನ ಮಾಡ್ತಾರೆ. ಯಾರಿಗಾಗಿ ಅಂದ್ರೆ, ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ. ತನ್ನ ಹಾಗೆ ಕಣ್ಣು ಕಾಣದೇ ಇರ್ತಕ್ಕಂತಹ ಕುರುಡರಾಗಿ ಈ ಜಗತ್ತಿನ ನೋಟವನ್ನ ಕಣ್ಮರೆ ನೋಡದೇ ಇರ್ತಕ್ಕಂತಹ ಜನರಿಗಾಗಿ, ಮಕ್ಕಳಿಗಾಗಿ ಇವರೇ ಮಾಡ್ತಾರೆ, ಒಂದು ಸಂಗೀತ ಶಾಲೆಯನ್ನ ಹುಟ್ಟಿ ಹಾಕಿ ಬೆಳೆಸ್ತಾರೆ. ಅದು ಹುಟ್ಟಿ ಹಾಕಿ ಬೆಳೆಸಿದ್ದು ಸಾವಿರಾರು ಅಂಧ ಮಕ್ಕಳಿಗೆ ಒಂದು ಭೂಲೋಕವಾಗಿ, ನಾವೇನು ಕೈಲಾಸ ಸ್ವರ್ಗ ಅಂತ ಏನು ಕರಿತೇವೋ ಅಂತಹ ಸ್ವರ್ಗಲೋಕ, ಅಂತಹ ಕೈಲಾಸ ಆ ಅಂಧ ಮಕ್ಕಳಿಗೆ ಆ ಸಂಗೀತ ಶಾಲೆಯೇ ಒಂದು ಕೈಲಾಸ ಆಗುತ್ತೆ, ಸ್ವರ್ಗ ಆಗುತ್ತೆ, ಅದೇ ಅವರಿಗೆ ಭೂಲೋಕವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಟ್ಟಿ ಬೆಳೆಸಿದ ಹುಟ್ಟು ಹಾಕಿದ, ಕಟ್ಟಿದ್ರು ಬೆಳೆಸಿದ್ರು ಒಂದು ಹುಟ್ಟು ಹಾಕಿದ್ರು ಗಾನಯೋಗಿಯಾಗಿರ್ತಕ್ಕಂಥ ಪುಟ್ಟರಾಜಗಳು ಒಂದು ಸಂಗೀತ ಶಾಲೆಯನ್ನ, ಆ ಸಂಗೀತ ಶಾಲೆ ತನ್ನ ಹಾಗೆ ಕಣ್ಣು ಕಾಣದೇ ಇರತಕ್ಕಂಥ ಸಾವಿರಾರು ಮಕ್ಕಳಿಗೆ ಸ್ವರ್ಗ ಆಯಿತು, ಭೂಲೋಕ ಸ್ವರ್ಗವಾಯಿತು, ಒಂದು ವೇದಿಕೆ ಆಯಿತು, ಅವ್ರಿಗೆ ವೇದಿಕೆ ಕಲ್ಪಿಸಿಕೊಟ್ಟಂಗಾಯಿತು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ನಂತರ ಹೇಳ್ತಾರೆ, ಬರೆದರು ನಾಟಕ ಪುರಾಣ ಚರಿತೆ ಅಳಿಯಲಿಕ್ಕಾಗದು ಪಾಂಡಿತ್ಯ. ಇವರು ಕೇವಲ ಸಂಗೀತದಷ್ಟೇ ಅಲ್ಲ, ನಾಟಕಗಳನ್ನು ಬರೀತಾರೆ, ಪುರಾಣಗಳನ್ನು ಬರೀತಾರೆ, ಚರಿತ್ರೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಹೀಗೆ ಇವರ ಪಾಂಡಿತ್ಯವನ್ನು ನಾವು ಯಾವುದೇ ಒಂದು ಅಳತೆ ಮಾಪನದ ಮೂಲಕ ಇವರನ್ನು ಅಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಪಾಂಡಿತ್ಯ, ಅಷ್ಟು ಒಂದು ಜ್ಞಾನ ಇವರಲ್ಲಿ ಇತ್ತು ಅಂತ ನಾವು ಇಲ್ಲಿ ಹೇಳ್ಬೋದು. ಇದು ಹೇಗೆ ನಮಗೆ ಗೊತ್ತಾಗುತ್ತೆ, ಇಷ್ಟು ಅವರ ಜ್ಞಾನ ಇತ್ತು, ಇಷ್ಟು ಒಂದು ಅವರು ತಿಳ್ಕೊಂಡಿದ್ರು ಅನ್ನೋದನ್ನು ಹೇಗೆ ಕಾರಣ ಆಗುತ್ತಂದ್ರೆ, ಅವರು ರಚನೆ ಮಾಡಿರ್ತಕ್ಕಂಥ, ಅವರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ, ಅವರ ಕೈ ರಚನೆ ಇರ್ತಕ್ಕಂಥ ನಾಟಕಗಳಾಗಿರ್ಬೋದು, ಚರಿತ್ರೆಗಳಾಗಿರ್ಬೋದು, ಪುರಾಣ ಕಥೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ನಾವು ನೋಡಿದಾಗ ಇವರ ಪಾಂಡಿತ್ಯ ಹೇಗಿತ್ತು, ಎಷ್ಟಿತ್ತು ಅನ್ನೋದನ್ನು ನಮಗೆ ಅಳೆಯುವುದಕ್ಕೆ ಆಗುವುದಿಲ್ಲ. ಸೂಸುತ್ತಿರುವುದು ಎಲ್ಲೆಡೆ ಸೌರಭ, ಇವರದೇ ಆದ ಸಾಹಿತ್ಯ. ಸೂಸುತ್ತಿರುವುದು ಅಂದರೆ ಚೆಲ್ಲುತ್ತಿರುವುದು, ಹರಡು, ಸೂಸು ಅಂದರೆ ಹರಡು, ಸೂಸುತ್ತಿರುವುದು
ತಡುತ್ತೇವೆ. ಇವರದೇ ಆದಂತಹ ಒಂದು ಸೌಂಡ್ ಪಾಪ ಇವರದೇ ಆದ ಒಂದು ಪರಿಮಳ ಏನಾಗ್ತಾ ಇದೆ, ಇವರದೇ ಒಂದು ಒಂದು ಹೆಸರು ಎಲ್ಲ ಕಡೆ ಹರಡುತ್ತಾ ಇದೆ, ಸೂಸುತ್ತಿರುವುದು ಎಲ್ಲೆಡೆ. ಸೌರಭ ಇವರದೇ ಆದ ಸಾಹಿತ್ಯ, ಇವರ ರಚನೆ ಮಾಡಿರ್ತಕ್ಕಂಥ ನಾಟಕಗಳು, ಪುರಾಣಗಳು, ಚರಿತ್ರೆಗಳು, ಇವೆಲ್ಲವೂ ಸಹಿತ ಎಲ್ಲ ಕಡೆ ಹರಡಿಕೊಂಡು ಎಲ್ಲ ಕಡೆ ಪರಿಮಳವನ್ನು ಸೂಚಿಸ್ತಾ ಇದ್ದಾವೆ, ಹರಡುತ್ತಾ ಇದ್ದಾವೆ, ಪರಿಮಳ ಹರಡುತ್ತಾ ಇದ್ದಾವೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ಅಂದರೆ ಉತ್ತರಾಚಲವಿಗಳು ತಾವು ಕೂಡರಾಗಿದ್ದು ಸಹಿತ ಹಲವಾರು ನಾಟಕಗಳನ್ನು ಬರೆದಿದ್ದಾರೆ, ಚರಿತ್ರೆಗಳನ್ನು ಬರೆದಿದ್ದಾರೆ, ಪುರಾಣಗಳು ಬರೆದಿದ್ದಾರೆ. ಇದರ ಮೂಲಕ ಇವರ ಪಾಂಡಿತ್ಯವನ್ನು ಅಳೆಯಲಿಕ್ಕಾಗದೆ ಅಳೆಯಲಿಕ್ಕಾಗುವುದಿಲ್ಲ, ಮತ್ತು ಎಲ್ಲ ಕಡೆ ಇವರ ಸಾಹಿತ್ಯದ ಪರಿಮಳ ಹರಡಿಕೊಂಡಿದೆ ಅಂತ ಇಲ್ಲಿ ಕವಿಗಳು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೊನೆಯದಲ್ಲಿ ಹಕ್ಕಿಗಳು ಉಲಿದವು, ಹಕ್ಕಿಗಳು ಉಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ. ಕಿನ್ನರಿ ಅಂದರೆ ಒಂದು ಬಗೆಯ ತಂತಿವಾದ, ಸುತ್ತೂರಿ ಅಂತ ಹೇಳಿದಲ್ಲ ಪ್ರಥಮ ಪಾಠ ಪದ್ಯದಲ್ಲಿ, ಸುತ್ತೂರಿ ಒಂದು ಸಂಗೀತವಾದ ಅಲ್ವಾ, ಹಾಗೆ ಕಿನ್ನರಿ ಅಂದರೆ ಒಂದು ಬಗೆಯ ತಂತಿವಾದ. ಅದು ಹಕ್ಕಿಗಳು ನಲಿದವು ನಲಿದವು ಒಡನೆ, ಒಡನೆ ತಕ್ಷಣ ಕಿನ್ನರಿ ನುಡಿಸಲು ತನ್ನೊಳಗೆ. ಎಲ್ಲವೂ ಸಹಿತ ಈ ತಂತಿಯ ನಾದವನ್ನು ಕಿನ್ನರಿಯನ್ನು ನುಡಿಸೋಕ್ಕೆ ಸಾಧ್ಯ. ಅದು ನಾವೊಂದು ನೀರು ಅಂತ ಇಲ್ಲಿ ಕವಿಗಳು ಹಕ್ಕಿಯ ಮೂಲಕ ವರ್ಣಿಸ್ತಾ ಇದ್ದಾರೆ. ಹಕ್ಕಿಗಳು ನಲಿದವು ಸಂತೋಷದ ಕುಣಿದಾಡಿ ತಕ್ಷಣ ಕಿನ್ನರಿ ನುಡಿಸಲು ತನ್ನೊಳಗೆ, ತಮ್ಮ ತಮ್ಮೊಳಗೆ ನಾನು ನುಡಿಸ್ತೇನೆ ನಾನು ನುಡಿಸ್ತೇನೆ ಅಂತ ಸಂತೋಷದಿಂದ ಕುಣಿದಾಡುತ್ತಾ ನಲಿದಾಡುತ್ತಾ ಮುಂದೆ ಬಂದವು. ಯಾರ ಬಗ್ಗೆ ಅಂತಂದರೆ ರಾಜ ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆ ಒಳಗೆ. ಧರೆ ಅಂದರೆ ಭೂಮಿ, ಪೃಥ್ವಿ, ವಸುಧರೆ, ಹೀಗೆ ಬೇರೆ ಬೇರೆ ಸಂಜ್ಞಾರ್ಥಕ ಪದಗಳಿಂದ ನಾವು ಅವುಗಳನ್ನು ಕರಿತೇವೆ. ಇಲ್ಲಿ ಹಕ್ಕಿಗಳು ಒಲಿದವು ನಲಿದವು ಒಡನೆ, ತಕ್ಷಣವಾಗಿ ಹಕ್ಕಿಗಳು ನಲಿದಾಡಿದ್ವು ಕುಣಿದಾಡಿದ್ವು. ಇದಕ್ಕೆ ಕಿನ್ನರಿ ನುಡಿಸಲು ತನ್ನೊಳಗೆ, ತಾವು ತಾವೇ ನಾನು ನುಡಿಸ್ತೀನಿ, ಇವ್ರ ಬಗ್ಗೆ ನಾನು ನುಡಿಸ್ತೀನಿ, ಸಂಗೀತ ನಾನು ನುಡಿಸ್ತೀನಿ ಅಂತ ಇಲ್ಲಿ ನುಲಿದವು ನಲಿದವು ಅಂದರೆ ಅಲ್ಲಿ ವಾತಾವರಣ ನೋಡೋದು ಗೊತ್ತಾಗುತ್ತೆ. ಪ್ರತಿ ಕ್ಷಣ 24 ಗಂಟೆಯು ಸಹಿತ ಆ ಮಠದಲ್ಲಿ ಸಂಗೀತದ ವಾದ್ಯದ ಗೋಷ್ಠಿಗಳು ನಡೀತಾ ಇರ್ತವೆ. ವಾದ್ಯದ ಒಂದು ಇಂಪಾದಂತಹ ಧ್ವನಿ ನಮ್ಗೆ ಕೇಳ್ತಾ ಇರುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಇವರು ಹುಟ್ಟು ಹಾಕಿ ಬೆಳೆಸಿರ್ತಕ್ಕಂತಹ ಆ ಸ್ವರಲೋಕ ಏನಿದೆಯೋ, ಸಂಗೀತ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಹಾರ್ಮೋನಿಯಂ ಆಗಿರ್ಬೋದು, ತಬಲ ಆಗಿರ್ಬೋದು, ಅಥವಾ ಇತರೆ ಸಂಗೀತದ ವಾದ್ಯಗಳನ್ನು ಅಲ್ಲಿ ನಿರಂತರವಾಗಿ ನುಡಿಸ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಇಂಪಾದ ಒಂದು ಸಂಗೀತ ನಮಗೆ ಕೇಳ್ತಾ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಕಲ್ತಾ ಇರುತ್ತೆ ವಿದ್ಯಾರ್ಥಿಗಳು ನಾಮುಂದು ನೀ ಮುಂದು ಅಂತ ಏನು ಮಾಡ್ತಿದ್ದಾರೆ, ಈ ಸಂಗೀತ ಅಭ್ಯಾಸದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಕವಿ ಈ ರೀತಿ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ ರಾಜ ಕವಿ ಮಹಾರಾಜ, ಇವ್ರು ಯಾರಪ್ಪ ಅಂದರೆ ರಾಜನಿಗಿಂತ ಮೇಲೆ ರಾಜ, ಮತ್ತು ಕವಿ ಮಹಾರಾಜ, ಒಬ್ಬ ದೊಡ್ಡ ಸಾಹಿತಿ, ಒಬ್ಬ ದೊಡ್ಡ ಕವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಳುಗದ ಸೂರ್ಯ ಧರೆ ಒಳಗೆ, ಮುಳುಗದ ಸೂರ್ಯ ನಿಜವಾಗ್ಲೂ ಇವರು ಇಲ್ಲ. ಸುಮಾರು ಒಂದು 7-8 ವರ್ಷ ಹಿಂದ್ಗಡೆ ಏನೇ ಮಾಡ್ತಾರೆ ಮಾಡೋಣ ಅಂತಾರೆ. ನಂತರ ನಿಮಗೆ ತಿಳಿಸ್ಕೊಡ್ತಾನೆ, ಇವರ ಬಗ್ಗೆ ಪರಿಚಯ ಇದೆ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ನಂತರದಲ್ಲಿ ಪುಟ್ಟರಾಜ ಗವಾಯಿಗಳ ಬಗ್ಗೆ, ಇವರು ಮುಳುಗದ ಸೂರ್ಯ ಅಂತಂದರೆ ಮರಣ ಹೊಂದಿದರೂ ಸಹಿತ ತಾವು ಮಾಡಿದ ಕಾರ್ಯದ ಮೂಲಕ, ತಾವು ಮಾಡಿದ ಕಾರ್ಯದ ಮೂಲಕ ಜನಮನದಲ್ಲಿ ಉಳಿತಕ್ಕಂತಹ ವ್ಯಕ್ತಿ ಆಗ್ತಾರೆ ಈ ಪುಟ್ಟರಾಜ ಗವಾಯಿಗಳು. ಮಕ್ಕಳೇ ನೋಡಿ, ನಿಮ್ಮ ಗಾಂಧೀಜಿಯವರಾಗಿರ್ಬೋದು, ನೆಹರೂರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಅಥವಾ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ವಿಶ್ವೇಶ್ವರಯ್ಯನಾಗಿರ್ಬೋದು, ರಾಧಾಕೃಷ್ಣನು ಆಗಿರ್ಬೋದು, ಈ ಥರದ ವ್ಯಕ್ತಿಗಳು ತಾವು ಮಾಡತಕ್ಕಂತಹ ಸಾಧನೆ ಮೂಲಕ, ಈ ನಾಡಿಗೆ ಕೊಟ್ಟಂತಹ ಒಂದು ಸಾಧನೆ, ಒಂದು ಕೆಲಸಕ್ಕೋಸ್ಕರ ಈ ನಾಡಿಗೆ ನೀಡಿದಂಥ ಕೊಡುಗೆಯಿಂದ ಅವರು ಇಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅವರು ಯಾರೂ ಇಲ್ಲೇ ಈಗ. ಕುವೆಂಪು ಆಗಿರ್ಬೋದು, ಸಾಹಿತ್ಯದಲ್ಲಿ ದರಾ ಬೇಂದ್ರೆ, ವಿಗ್ರು ಗೋಕಾತು, ಅನಂತಮೂರ್ತಿ, ಎಷ್ಟು ಜನ ವಿಗ್ರು ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು,
ಈ ಥರದ ಹಲವಾರು ನಮ್ಮ ಸಾಧಕ ಸಾಹಿತ್ಯ ಇರ್ಬೋದು, ಕ್ರೀಡೆ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ರಾಜಕೀಯ ಇರ್ಬೋದು, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳು ಈಗ ಇಲ್ಲ. ಅವ್ರು ಇಲ್ಲ ಅಂದ್ರೂ ನಾವು ಅವರನ್ನು ಮರೆತಿಲ್ಲ, ಪ್ರತಿ ಕ್ಷಣದಲ್ಲಿ ಅವರನ್ನ ಸಮಯಕ್ಕೆ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಯಾಕಂದರೆ ಅವರು ಮಾಡಿ ಹೋಗಿರ್ತಕ್ಕಂತಹ ಕಾರ್ಯದಿಂದ ಅವರು ಈ ಜನಮನದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಅಂತಂದರೆ ಮಾಡಿದ್ದಾರೆ. ಹಾಗಾಗಿ ಅಂತಹವರನ್ನು ನಾವಿಲ್ಲಿ ಮಾಡ್ತೇವೆ ಅಂದರೆ ಮುಳುಗದ ಸೂರ್ಯ ಅಂದರೆ ಸೂರ್ಯ ಹೇಗೆ ಮುಳುಗೋದಿಲ್ವ, ಅವನು ಒಮ್ಮೆ ಉದಯಿಸಿದ ಅಂತಂದರೆ ಅವನು ಮುಳುಗೋದಿಲ್ಲ, ಅವನೇನಾದ್ರು ಮುಳುಗಿದರೆ ನಾವು ಮುಳುಗಿ ಹೋಗ್ತೇವೆ, ನಾವೇ ಇಲ್ಲದಂಗೆ ಆಗ್ತೇವೆ ಅನ್ನೋ ಒಂದು ಕಲ್ಪನೆ ಬಂದಿದೆ. ಹಾಗಾಗಿ ಇಲ್ಲಿ ಕವಿ ಅಂತ ಸಾಧನೆ ಮಾಡಿರ್ತಕ್ಕಂತಹ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಂದರಿಗೆ ಮಾಡತಕ್ಕಂತಹ ಒಂದು ಕೆಲಸ, ಅವರಿಗೆ ಮಾಡತಕ್ಕಂತಹ ಕೊಡುಗೆಗಳು, ಅವರಿಗೆ ಮಾಡಿರ್ತಕ್ಕಂತಹ ಸಂಗೀತ ಶಾಲೆ, ಅವರಿಗೆ ನೀಡ್ತಕ್ಕಂತಹ ಸಂಗೀತ ಶಿಕ್ಷಣ, ಹೀಗೆ ಎಲ್ಲ ರೀತಿಯಿಂದ ಅವರನ್ನು ನಾವು ನೋಡಿ ತೂಗಿ ಅಳೆದಾಗ ಅವರೊಬ್ಬರು ಹುಡುಗದ ಸೂರ್ಯ ಅಂತ ಹೆಸರು ಪಡ್ಕೊಳ್ತಾರೆ ಅಂತ ಇಲ್ಲಿ ಕವಿ ಸಿದ್ದಾಪುರವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅತ್ತೈತ ಮಕ್ಕಳೇ, ಈ ಒಂದು ಪದ್ಯಭಾಗದ ವಿವರಣೆ. ಅತ್ತೈತ ನೋಡಿ, ಇಲ್ಲಿ ಹೇಳ್ತಾರೆ ಅಂದರ ಬಾಳಿನ ಸುಂದರ ಚಂದಿರ, ಅಂದರ ಅಂದರೆ ಕೂಡಲಿರ್ತಕ್ಕಂತಹ ಬಾಳಿನಲ್ಲಿ ಚಂದ್ರನ ಹಾಗೆ ಬಂದು ಬೆಳಕನ್ನು ನೀಡಿರ್ತಕ್ಕಂಥವರು, ಬೆಳಕನ್ನು ನೀಡೋದಷ್ಟೇ ಅಲ್ಲ ಅವರ ಜೊತೆಗೆ ತಮ್ಮ ಜೊತೆಗೆ ಆ ಮಕ್ಕಳನ್ನು ಅಂದ ಮಕ್ಕಳನ್ನು ಬೆಳೆಸಿ ಬೆಟ್ಟದಾಚೆಗೆ ಎಲ್ಲ ಸ್ಥಳಗಳಲ್ಲಿ ಹೆಸರನ್ನ ಬೆಳೆಸಿರ್ತಕ್ಕಂಥವರು ಈ ಗದುಗಿನ ಗವಾಯಿ ಇರತಕ್ಕಂಥ ಪುಟ್ಟರಾಜ ಗವಾಯಿಗಳು. ಕಣ್ಣುಗಳಿದ್ರೆ ಇದ್ದೂ ಸಹಿತ ಇಲ್ಲದೆ ಹಾಗೆ ಇಲ್ಲಿ ಹಲವು ಜನ ಬದುಕ್ತಾ ಇದ್ರೆ ಇವರು ಕಣ್ಣು ಕಾಣದೇ ಇದ್ರು ಸಹಿತ ಸಾಮಾಜಿಕವಾಗಿ ಅಂಧರ ಬಾಳಿನಲ್ಲಿ ಸಂಗೀತ ಸಾಹಿತ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರ್ತಕ್ಕಂಥವ್ರು ಕೆಲವು ಜನ ಇದ್ದಾರೆ. ಅಂಥ ಕೆಲವು ಜನರಲ್ಲಿ ಪುಟ್ಟರಾಜರು ಒಬ್ಬರು. ತಾವೇ ಕಟ್ಟು ಬೆಳೆಸಿರ್ತಕ್ಕಂತಹ ಆ ಸ್ವರಲೋಕದಲ್ಲಿ ಅಂಧ ಮಕ್ಕಳಿಗೆ, ಸಾವಿರಾರು ಅಂಧ ಮಕ್ಕಳಿಗೆ ಒಂದು ಲೋಕದ ಭೂಲೋಕದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಸಜ್ಜಾಗಂದರೆ ತಯಾರಾಗು, ನಿರ್ಮಾಣ ಮಾಡು, ನಿರ್ಮಾಣ ವೇದಿಕೆಯನ್ನು ನಿರ್ಮಾಣ ಕೊಡ್ತಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೇ ಹಲವಾರು ನಾಟಕಗಳನ್ನು, ಚರಿತ್ರೆಗಳನ್ನು, ಪುರಾಣಗಳನ್ನು ಬರೆದು ಇವರ ಸಾಹಿತ್ಯವನ್ನು ಅಳೆಯಲಿಕ್ಕೆ ಆಗದ ರೀತಿಯಲ್ಲಿ ನಮಗೆ ಆ ಕೊಡುಗೆಯನ್ನು ನೀಡತಕ್ಕಂಥವರು ಎಲ್ಲೆಡೆ ಎಲ್ಲ ಕಡೆ ಇವರೇ ಆದಂತಹ ಒಂದು ಸಾಹಿತ್ಯದ ಪರಿಮಳ ವಾಸನೆ, ಸುಗಂಧ ಭರಿತ ವಾಸನೆ ಬೀರ್ತಾ ಇದೆ, ಹರಡ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ಅಂಧರು ಏನಾದರೂ ಆ ಕೂಳರು ತಾಮುಂದು ನಾ ಮುಂದು ಅನ್ನೋ ರೀತಿಯಲ್ಲಿ ಹಕ್ಕಿಗಳಿಗೆ ಹೋಗಿದ್ದಾರೆ. ತಾಮುಂದು ನಾ ಮುಂದು ಅನ್ನೋ ರೀತಿಯಲ್ಲಿ ತಮ್ಮಿರ್ತಕ್ಕಂಥ ಸಂಗೀತ ವಾದ್ಯವನ್ನು ನುಡಿಸೋಕ್ಕೆ ಇಲ್ಲಿ ಸಿದ್ಧರಾಗಿದ್ದಾರೆ. ಅವ್ರು ಯಾರಪ್ಪ ಅಂದರೆ ರಾಜರಾಜರಾಗಿರ್ತಕ್ಕಂತಹ ಕವಿ ಮಹಾರಾಜ ಆಗಿರ್ತಕ್ಕಂತಹ ಮುಳುಗದ ಸೂರ್ಯ ಆಗಿರ್ತಕ್ಕಂಥ ಈ ಧರೆಯಲ್ಲಿ, ಈ ಭೂಮಿಯಲ್ಲಿ ಅಂದರೆ ಈ ಭೂಮಿಯ ಮೇಲೆ ಜೀವಾಣುಗಳು ಜೀವಿಗಳು ಎಲ್ಲಿವ ತಕ್ಕಿರುತ್ತೋ ಅಲ್ಲಿಯವರೆಗೂ ಇವರ ಹೆಸರು ಶಾಶ್ವತವಾಗಿರುತ್ತೆ. ಅಂತಹ ಒಬ್ಬ ಸಾಧಕರೇ ಈ ಪುಟ್ಟರಾಜ ಕವಿಗಳು. ಗದುಗಿನ ಗವಾಯಿ ಮಠದ ಪುಟ್ಟರಾಜ ಗವಾಯಿಗಳು ಅಂತ ನಾವಿಲ್ಲಿ ಹೇಳ್ಬೋದು. ಅತ್ತ ಮಕ್ಕಳೇ, ನಿಮಗೇನಾದರೂ ತಿಳಿದೇ ಇದ್ರೆ ಇಲ್ಲಿವರೆಗೆ ಆದಂತಹ ಎಲ್ಲ ಪಾಠಗಳನ್ನು ನೀವು ಕೇಳಿದ್ದೀರಾ. ನಿಮಗೆ ಇಲ್ಲಿಗೆ ಇನ್ನೇನು ನಾಳೆಯಿಂದ ನಿಮಗೆ ಎಸ್ಸೆಟ್ಟು ಪ್ರಾರಂಭ ಆಗಲಿದೆ, ಎರಡನೆಯದು ಸಂಕಲನಾತ್ಮಕ ಪರೀಕ್ಷೆ ಆರಂಭ ಆಗಲಿದೆ. ನಿಮಗೆ ಯಾವುದೇ ವಿಷಯ ಆಗಿರ್ಬೋದು, ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಇವಿಎಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಯಾವುದೇ ವಿಷಯ ಇರ್ಬೋದು, ನಿಮಗೆ ಏನೇ ತೊಂದರೆ ಆಗಿರ್ಬೋದು ಸಹಿತ ಆಯಾ ಶಿಕ್ಷಕರನ್ನು ಅವರಿಗೆ ಕರೆ ಮಾಡಿ ಅಥವಾ ಅವರನ್ನು ಭೇಟಿ ಮಾಡಿ ಅವರ ಮೂಲಕ ನಿಮ್ಮ ಸಂದೇಹಗಳನ್ನು ನಿವಾರಿಸಿಕೊಳ್ಳಿ. ಮುಂದೆ ಬರ್ತಕ್ಕಂಥ ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಅಂತ ಹೇಳ್ತಾ ಇದರ ಒಂದು ನೋಟ್ಸನ್ನು ನಾನು ಇವತ್ತು ನಾಳೆ ನಿಮಗೆ ಕಳಿಸ್ಕೊಡ್ತೇನೆ. ಈ ಒಂದು ಪರೀಕ್ಷಾ ಹಂತದಲ್ಲಿ ಸಹಿತ ನಿಮಗೆ ಈ ನೋಟ್ಸನ್ನು ಬರ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ಬೋದು. ಆದರೂ ಬಿಡುವಿನ ಸಮಯವನ್ನು ನೋಡಿಕೊಂಡು ಈ ಒಂದು ನೋಟ್ಸನ್ನು ಈ ಉತ್ತಮವನ್ನು ಬರ್ಕೊಳ್ಳಿ. ಪರೀಕ್ಷೆಗೆ ಸಿದ್ಧರಾಗಿ ಉತ್ತಮವಾಗಿ ಪರೀಕ್ಷೆಯನ್ನು ಬರೀರಿ. ನಿಮಗೆಲ್ಲರಿಗೂ ಸಹಿತ ನಾನು ಆಲ್ ದ ಬೆಸ್ಟ್ ಈ ಮೂಲಕ ನಿಮಗೆ ಶುಭವನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಉತ್ತಮವಾಗಿ ಪರೀಕ್ಷೆಯನ್ನು ಬರೀರಿ, ಯಾವುದೇ ತೊಂದರೆಗಳನ್ನು ಮಾಡ್ಕೋಬೇಡಿ. ಮನೆಯಲ್ಲೇ ಇದ್ದು ಮನೆಯಲ್ಲೇ
ಕುಳಿತುಕೊಂಡು ಅಭ್ಯಾಸ ಮಾಡಿ ನಿಮ್ಮ ಶಿಕ್ಷಕರು ಪ್ರಶ್ನೆ ಪತ್ರಿಕೆ ಹಾಕಿದಾಗ ಯಾವುದೇ ರೀತಿಯ ಅನ್ಯ ಚಟುವಟಿಕೆಯನ್ನು ಮಾಡದೆ ನೋಡಿಕೊಂಡು ಬರೆಯದೆ ಕೇಳಿ ಬರೆದು ಅದು ಮಾಡದೆ ನೇರವಾಗಿ ನಿಮ್ಗೆ ಎಷ್ಟು ತಿಳಿದಿರುತ್ತೋ ಅಷ್ಟನ್ನು ನೀವು ಪ್ರಾಮಾಣಿಕರಾಗಿ ನಿಮಗೆ ಎಷ್ಟು ನೀವು ಕಲ್ತಿದ್ದೀರೋ ಅನ್ನೋ ಪರೀಕ್ಷೆ ಇದು. ಆಗ ಪ್ರಾಮಾಣಿಕವಾಗಿ ನೀವು ಉತ್ತರವನ್ನು ಬರೀತೀರಾ ಅಂತ ಹೇಳ್ತಾ ನಿಮ್ಮ ಮತ್ತೊಮ್ಮೆ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂತಹ ಈ ಸಂಕಲನಾತ್ಮಕ ಎರಡನೇ ಸಂಕಲನಾತ್ಮಕ ಪರೀಕ್ಷೆಗೆ ಶುಭವನ್ನು ಕೋರುತ್ತಾ ಆಲ್ ದ ಬೆಸ್ಟ್ ಹೇಳುತ್ತಾ ನಮ್ಮ ಈ ವರ್ಷದ ಮೂರನೇ ತರಗತಿಯ ಕನ್ನಡ ಪಾಠಗಳಿಗೆ ಈ ದಿನ ನಾವು ಅಂತ್ಯವನ್ನು ಹೇಳ್ತಾ ಇದ್ದೇವೆ. ಚಿಲ್ಡ್ರನ್ಸ್, ಆಲ್ ದ ಬೆಸ್ಟ್.